ಸಿಬಿ ನ್ಯೂಸ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ನಾವಿವಾಗ ನೋಡ್ತಾ ಇದ್ದೀವಿ ಒಂದು ಲೇಟೆಸ್ಟ್ ಕ್ಯಾಮ್ರಾ ನಮ್ಮ ಬೆಂಗಳೂರು ಸಂಚಾರ ಪೊಲೀಸ್ ಅವರು ಹಾಕಿದ್ದಾರೆ. ಈ ಕ್ಯಾಮ್ರಾ ಬಂದುಬಿಟ್ಟು ನಮ್ಮ ಹಲ್ಸೂರ್ ಹತ್ರ ಹಾಕಿದ್ದಾರೆ. ನೋಡಿ ವೀಕ್ಷಕರೇ, ಇದ್ರ ಸ್ಪೆಷಾಲಿಟಿ ಏನಂದರೆ ಈ ಕ್ಯಾಮ್ರಾ ಇವಾಗ ನೋಡಿ ಈ ಜಂಕ್ಷನಿಂದ ಯಾವುದೇ ವೆಹಿಕಲ್ ಒಂದು ಮೂವ್ ಆಗುತ್ತಲ್ಲ ಅದನ್ನು ಅವರು ಕ್ಯಾಪ್ಚರ್ ಆಗುತ್ತೆ. ಅದರಲ್ಲಿ ಏನು ಹಳೆ ಕೇಸಸ್ ಇದೆಯೇ ಅದು ಅಲ್ಲಿ ಮುಂದ್ಗಡೆ ಪೊಲೀಸ್ ಅವರು ತನ್ನ ಇದು ಮಾಡ್ತಾವ್ರೆ, ಪರಿಶೀಲನೆ ಮಾಡ್ತಾವ್ರೆ, ಗಾಡಿಗಳನ್ನ ಹಿಡಿತಾರೆ. ಅದನ್ನು ಹಿಡಿದು ಅಲ್ಲಿ ಇಮಿಡಿಯೇಟು ಈ ಕ್ಯಾಮ್ರಾನಲ್ಲಿ ಪ್ರೀ ರೆಕಾರ್ಡೆಡ್ ಎಲ್ಲ ಆಲ್ರೆಡಿ ಅದರಲ್ಲಿ ಅಪ್ಡೇಟ್ ಆಗಿರುತ್ತೆ. ಏನು ಕೇಸಸ್ ಇದೆ, ವೆಹಿಕಲ್ಸು ಏನು ಪ್ರಾಬ್ಲಮ್ ಆಗಿದೆ, ಅವರು ಏನಾದರೂ ಉಲ್ಲಂಘನೆ ಮಾಡಿದಾರಾ, ಯಾವುದಾದ್ರೂ ಟ್ರಾಫಿಕ್ಕು, ಡ್ರೈವಿಂಗ್ ಲೈಸೆನ್ಸು, ಆಮೇಲೆ ಇನ್ಶೂರೆನ್ಸು, ಆಮೇಲೆ ಎಮಿಷನ್ಸು ಪ್ರತಿಯೊಂದು ಬರುತ್ತೆ. ಪ್ಲಸ್ಸು ನಿಮಗೆ ಯಾವುದಾದ್ರೂ ಸಿಗ್ನಲ್ ಜಂಪು, ನೋ ಪಾರ್ಕಿಂಗ್ ಅಲ್ಲಿ ಇಲ್ಲ ರೆಕಾರ್ಡ್ ಆಗಿರುತ್ತೆ, ಪ್ರೀ ರೆಕಾರ್ಡೆಡು. ತಿರ್ಗಾ ಅದನ್ನು ಇಮಿಡಿಯೇಟು ಅಲ್ಲಿ ಮುಂದೆ ಏನು ನಮ್ಮ ಪೊಲೀಸ್ ಆಫೀಸರ್ಸ್ ಎಲ್ಲ ಕೆಲಸ ಮಾಡ್ತಾವ್ರೆ ಅದನ್ನು ಹಿಡಿದು ಅಲ್ಲಿ ಪರಿಶೀಲನೆ ಮಾಡ್ತಾರೆ, ಇದು ಕಂಟಿನ್ಯೂ ಆಗುತ್ತೆ. ವೀಕ್ಷಕರೇ, ಸಿಬಿ ನ್ಯೂಸ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಆತ್ಮೀಯ ರಿಪೋರ್ಟರ್ ಸಯ್ಯದ್. ವೀಕ್ಷಕರೇ, ನಾವಿವಾಗ ನಮ್ಮ ಏನು ಬೆಂಗಳೂರು ಸಿಟಿ ಪೊಲೀಸ್, ಬೆಂಗಳೂರು ಸಂಚಾರ ಪೊಲೀಸ್ ಒಂದು ಹೊಸ ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿದ್ದಾರೆ, AMPR ಕ್ಯಾಮ್ರಾ. ಆ ಕ್ಯಾಮ್ರಾನಲ್ಲಿ ವೀಕ್ಷಕರೇ ನೋಡಿ, ಅದು ಆಲ್ಮೋಸ್ಟ್ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಒಂದು ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿದ್ದಾರೆ. ಇಲ್ಲಿ ಪೊಲೀಸ್ ಅವರು ಇದ್ದಾರೆ, ಟ್ರಾಫಿಕ್ ಪೊಲೀಸ್ ಅವರು. ಆ ಕ್ಯಾಮ್ರಾನಲ್ಲಿ ನಿಮ್ದು ಹಳೆ ಕೇಸಸ್ ಏನಿದೆಯೋ ಅಲ್ಲಿ ಇಮಿಡಿಯೇಟ್ ವಾಹನ ಪಾಸ್ ಆದಾಗ ಅದರಲ್ಲಿ ಕ್ಯಾಪ್ಚರ್ ಆಗುತ್ತೆ. ಕ್ಯಾಪ್ಚರ್ ಆದಾಗ ಆ ವಾಹನ ಇಲ್ಲಿ ಟ್ರಾವೆಲ್ ಆಗುತ್ತೆ. ಟೂ ವೀಲರು, ಫೋರ್ ವೀಲರು, ಯಾವುದೇ ಒಂದು ವೆಹಿಕಲ್ ಇರಲಿ ಅದು ಈ ಕಡೆ ಮೂವ್ ಆಗುತ್ತಲ್ಲ. ಇಲ್ಲಿ ಪೊಲೀಸ್ ಅವ್ರಿಗೆ ಫೋನಲ್ಲಿ ಒಂದು ಆ್ಯಪ್ ಇದೆ, ಆ ಆ್ಯಪಲ್ಲಿ ಅವ್ರಿಗೆ ಮೆಸೇಜ್ ಬರುತ್ತೆ. ಮೆಸೇಜ್ ಬಂದಾಗ ನೋಡಿ ಅಂದರೆ ಅವರು ಅಲ್ಲಿ ಇರ್ಬಿಟ್ಟು ಅಲ್ಲಿ ತನಿಖೆ ಮಾಡ್ತಾರೆ. ನೋಡಿ ಇವಾಗ ಇಲ್ಲಿ ಈ ಕಡೆ ನೋಡಿ, ಇವಾಗ ನೋಡ್ಬೋದು ಒಂದು ವೆಹಿಕಲ್ನ ನಿಲ್ಲಿಸಿದ್ದಾರೆ, K04W1688. ಆಮೇಲೆ ಇನ್ನೋವಾ ಗಾಡಿ ಇರಿದವರು ಇಲ್ಲಿ, ಆಮೇಲೆ ಅದು KA1 MC 1049. ವೀಕ್ಷಕರೇ, ಏನು ಗೊತ್ತಾ, ಹುಷಾರಾಗಿರ್ಬೇಕು. ಯಾವುದೇ ಹಳೆ ಕೇಸ್ಗಳಿದ್ರೆ ಅದನ್ನು ನೀವು ಎಲ್ಲಾದರೂ ಹೋಗಿ ಕಟ್ಬಿಟ್ರೆ ಅವರು ಇದು ಮಾಡಿಬಿಡ್ತಾರೆ, ಕ್ಲಿಯರ್ ಮಾಡಿಕೊಡ್ತಾರೆ ನಿಮಗೆ. ಇಲ್ಲ ಅಂದರೆ ಈ ಥರ AMPR ಕ್ಯಾಮ್ರಾನಲ್ಲಿ ಬಂದುಬಿಟ್ರೆ ಇಮಿಡಿಯೇಟ್ ಅವರು ವೆಹಿಕಲ್ನ ಇಲ್ಲಿ ಲಾಕ್ ಮಾಡ್ತಾರೆ, ಅದನ್ನು ಸ್ಟಾಪ್ ಮಾಡಿ ತನಿಖೆ ಮಾಡಿ ಅದನ್ನು ನೀವು ಪೇಮೆಂಟ್ ಮಾಡಬೇಕು, ಇಲ್ಲ ಅಂದರೆ ಅವ್ರು ಆ್ಯಕ್ಷನ್ ತೊಗೊಳ್ತಾರೆ. ಇವಾಗ ಹಲ್ಸೂರು ಏನು ನಮ್ಮ ಪೊಲೀಸರು ಸಿಬ್ಬಂದಿಗಳೆಲ್ಲ ಇದ್ದಾರೆ, ಹಲ್ಸೂರು ಪೊಲೀಸರೆಲ್ಲ ಇದ್ದಾರೆ. ಆಮೇಲೆ ಇದು ಸುಮಾರು ಕಡೆ ಬೆಂಗಳೂರಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ, ಅದು ನಮಗೆ ಗೊತ್ತಾಗಲ್ಲ, ಸಾರ್ವಜನಿಕರಿಗೆ ಗೊತ್ತಾಗಲ್ಲ. ಆ ಕ್ಯಾಮ್ರಾನಲ್ಲಿ ಬಂದರೆ ಇಮಿಡಿಯೇಟು ಅಲ್ಲಿ ಮೆಸೇಜ್ ಬರುತ್ತೆ, ವಾಹನ ಸ್ಟಾಪ್ ಮಾಡ್ತಾರೆ. ಅದಕ್ಕಾಗಿ ಆದಷ್ಟು ನಿಮ್ಮದು ಕೇಸ್ಗಳಿದ್ರೆ ಕ್ಲಿಯರ್ ಮಾಡ್ಕೊಳ್ಳಿ, ನೆಕ್ಸ್ಟು ಏನಾದರೂ ಉಲ್ಲಂಘನೆ ಮಾಡಬೇಕಂದ್ರೆ ಮಾಡೋಕ್ಕೆ ಹೋಗಬೇಡಿ, ಹುಷಾರಾಗಿ ಪಾರ್ಕಿಂಗ್ ಮಾಡಿ. ಮನೆಯಿಂದ ಆಚೆ ಬರುವಾಗ ಪ್ರತಿಯೊಂದು ದಾಖಲಾತಿಗಳನ್ನು ತೊಗೊಂಡು, ರೆಕಾರ್ಡ್ಗಳನ್ನ ತೊಗೊಂಡು, ಡ್ರೈವಿಂಗ್ ಲೈಸೆನ್ಸು, ಇನ್ಶೂರೆನ್ಸು, ಎಮಿಷನ್ನು, ಆಮೇಲೆ ಪಾರ್ಕಿಂಗ್ ಮಾಡಿದಾಗ ಒಳ್ಳೆ ಕಡೆ ನೋಡಿ ಬೋರ್ಡು ಪಾರ್ಕ್ ಮಾಡಿ. ಆಮೇಲೆ ಯಾವುದೇ ಒಂದು ಸಿಗ್ನಲ್ ಜಂಪ್ ಎಲ್ಲ ಮಾಡಬೇಡಿ. ಸಿಬಿ ನ್ಯೂಸ್ ಬೆಂಗಳೂರು.